ಹೇಳ್ತಾ ಇದ್ದೀನಲ್ಲ, ಅದು ಕೌಲ್ದಾರಿಯಲ್ಲಿದ್ದೇನೆ. ನನ್ನ ಒಂದು ರಾಜಕೀಯ ಭವಿಷ್ಯತ್ತು, ನನ್ನ ಅನುಯಾಯಿಗಳ ಭವಿಷ್ಯತ್ತು, ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾನು ಹೆಚ್ಚಾಗಿ ಸೊ ಬಿ ಜೆ ಪಿ ಹೈಕಮಾಂಡ್ ಅವರು ಶಿವಶಂಕರ ರೆಡ್ಡಿ ಅವ್ರನ್ನ ಸಂಪರ್ಕ ಮಾಡಿದಾರ? ಅದು ಕೆಲವು ವಿಚಾರ ನಾವು ಹೇಳ್ಬೋದು, ಕೆಲವು ವಿಚಾರ ಹೇಳಿಕ್ಕಾಗಲ್ಲ. ಅದೇ ಸೀಕ್ರೆಟ್ ಆಫ್ ಪಾಲಿಟಿಕ್ಸ್. ನಾವು ಅದೆಲ್ಲ ಹೇಳಿದ್ರೆ ನಾಟಕ ಇಲ್ಲಿರುತ್ತೆ. ನಾಟಕ ನೋಡೋ ಸಂದರ್ಭದಲ್ಲಿ ನೋಡಿದಾಗಲೇ ಅದರ ಅಭಿರುಚಿ, ಮೊದಲೇ ಸ್ಟೋರಿ ಹೇಳಿದ್ರೆ ನಾಟಕಕ್ಕೆ ಅಭಿರುಚಿ ಬರೋದಿಲ್ಲ. ಸೊ ಪಕ್ಷದ ಹೈಕಮಾಂಡ್ಗಳು ಫೋನ್ ಕರೆ ಮೂಲಕ ಸಂಪರ್ಕ ಮಾಡಿದ್ದಾರೆ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ. ಮಾಡ್ತಾ ಇದ್ದಾರೆ ಸರ್, ಆತ್ರ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಆಯ್ತು, ನಾನು ಆತ್ರ ಪಟ್ಟಿಲ್ಲ. ನಿರ್ಧಾರ ಇನ್ನು ಸ್ಪಷ್ಟವಾದಂಥ ನಿರ್ಧಾರ ಇನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ, ಇದರಲ್ಲಿ ರಾಜಕಾರಣದಲ್ಲಿ ಮುಚ್ಚುಮರೆ ಏನಿಲ್ಲ. ಕಾದು ನೋಡ್ತಾ ಇದ್ದೀನಿ. ಪಾರ್ಲಿಮೆಂಟು, ರಾಜ್ಯಸಭಾ ಎಲೆಕ್ಷನ್ ಆಗಲಿ, ಅಸೆಂಬ್ಲಿ ಆಗಲಿ, ಅಲ್ಲಿವರೆಗೂ ಈಗ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ, ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅಸೆಂಬ್ಲಿಯಲ್ಲಿ ಬ್ಯುಸಿ ಇದ್ದಾರೆ. ನಾವು ಸುಮ್ಮನೆ ಅವರಿಗೆ ಒತ್ತಡ ತರೋದು ಸರಿಯಲ್ಲ ಅಂತ ನಾನು, ಹಾಗಾಗಿ ಇನ್ನೂ ಒಂದಷ್ಟು ದಿವಸ ನಾನು ಇದರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತೀನಿ. ಎಂ ಪಿ ಟಿಕೆಟು ಬಿ ಜೆ ಪಿ ಕಡೆಯಿಂದ ಸಿಕ್ಕರೆ ಪಕ್ಷ ಬಿಡ್ತಾರ ಅನ್ನೋದು ಒಂದು, ನಾನು ಆ ಹಂತದವ್ರಿಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾನೀಗಾಗಲೇ ನಮ್ಮ ಪಕ್ಷದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ ನಾನು, ಪಕ್ಷವನ್ನು ಕಟ್ಟುವುದರಲ್ಲಿ ನನ್ನ ಪಾತ್ರನೂ ಇದೆ, ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥವ್ ನಾನು, ನನ್ನ ಜೊತೆ ಇನ್ನೂ ಅನೇಕ ಕಂಡಿದ್ದಾರೆ. ಜಿಲ್ಲೆಯಲ್ಲಿ ಇದನ್ನ ಒಂದು ಅವಧಿಯಲ್ಲಿ ಎಷ್ಟು ನಡೀತು ಈ ಪಕ್ಷದ ಏನು ಒಂದು ಅಸ್ತಿತ್ವದ ಮೇಲೆ, ಅದರೆಲ್ಲ ವಿರುದ್ಧ ಹೋರಾಟ ಮಾಡಿ ಪಕ್ಷವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಂದು ಪಾತ್ರ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತೇಳಿ ಚಿಂತಾಮಣಿ ಇರ್ಬೋದು, ಸಿದ್ಲಘಟ್ಟ ಇರ್ಬೋದು, ಅಥವಾ ಬಾಗೇಪಲ್ಲಿರ್ಬೋದು, ಚಿಕ್ಕಬಳ್ಳಾಪುರ, ಗೋರಿಬಿದ್ದೂರು, ಉಳಿಸುವಂಥದ್ದಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಕೆಲವು ಕಡೆ ನಾವು ಫೇಲ್ ಆಗಿದ್ದೀವಿ, ಸಿದ್ಲಘಟ್ಟದಲ್ಲೂ ಫೇಲ್ ಆದ್ವಿ, ನಮ್ಮಲ್ಲೂ ಫೇಲ್ ಆಗಿದ್ವಿ. ಚಿಂತೆ ಇಲ್ಲ, ಮುಂದೆ ಕಟ್ಟುವಂಥ ಏನು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನನಗಿದೆ. ಆದರೆ ಎಲ್ಲೋ ಒಂದು ಕಡೆ ನನ್ನ ಆತ್ಮ ಗೌರವಕ್ಕೆ ಕುತ್ತು ಬರುವಂಥ ನೋವಾಗ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾನು ನುಂಗ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಮಯ ಕಾಯ್ತಾ ಇದ್ದೀನಿ ಯಾವ ಥರ ಅಂತೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.